state. So s0 r0 adaga previous state aithu. Now when s is equal to 0 and r is equal to 1, the next state, let us take up the next state, s is equal to 0, r is equal to 1. You have to interact with me now. You have to tell me what is the output. Everything I'll delay. Tell me what is the output. Tell me. S is equal to 0, r is equal to 1. Case 2, we are seeing the case 2, second case, s is equal to 0 and r is equal to 1. Tell me what is the output for n1. What is the output of n1? Either output n1. 1. What's the output of N2? Zero. Correct. Zero. Good. Now, again, we need to assume here what is Q and Q complement. Okay. Let us assume Q is equal to 0 and Q complement is equal to 1. Q is equal to 0, Q complement is equal to 1 because we don't know what is the value. Okay. How it will come out, that we don't know. That's why assume some value initially, later on it changes automatically, okay, depending upon the gates. So here one input is 0, the other input is 0 here for N4. So what is the output? 1. 1 is the output. This is equal to what we have assumed, right? So here one input for N3, it is 1, the other input is also 1, that is from N1. So the output of N3 is Zero. So ಇದು ನಾವೇನು ಎಸ್ಯೂಮ್ ಮಾಡಿದೇವೋ ಅದಕ್ಕೆ ಬಂದು ನಿಂತ್ಕೊಳ್ತು ಈಗ. ಬಟ್ ಅದೇ ಔಟ್ಪುಟ್ ಫೈನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವ್ ಇದನ್ನ ಇನ್ನೊಮ್ಮೆ ಈ ತರ ಇದ್ರೆ ಅಂತ ಯೋಚಿಸ್ಬೇಕು. ಹೀಗೆ ಕ್ಯೂ ಇಸ್ ಈಕ್ವಲ್ ಟು 1, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 0 ಆದ್ರೆ ಏನಾಗ್ತದೆ ಅಂತ ಹೇಳ್ಬೇಕು. ಓಕೆ, ಕ್ಯೂ ಇಸ್ ಈಕ್ವಲ್ ಟು 0, ಕ್ಯೂ ಕಾಂಪ್ಲಿಮೆಂಟ್ 1 ಆದ್ರೆ ಹಾಗೆ ನಿಂತ್ಕೋತು ಅದು. ಬಟ್ ಈಗ ಕ್ಯೂ ಇಸ್ ಈಕ್ವಲ್ ಟು 1, ಕ್ಯೂ ಕಾಂಪ್ಲಿಮೆಂಟ್ 0 ಆದ್ರೆ ಏನಾಗ್ತದೆ ಅದನ್ನು ಕೂಡ ನೋಡ್ಬೇಕು ನಾವು. Changes. This remains the same. N1 and N2 output will be the same. Q is equal to 1 now. So what is the output of this? 1. 1. So 1 and 1. Is it? 0. 1 and 0. 1. 1 and 1. 0. 1 and 1. 0. See, we have assumed 1. Q is equal to 1. This now changed to 0. Isn't it? ಗೊತ್ತಾಗ್ತಾ ಉಂಟಾ? ಕ್ಯೂ ನಾವು 1 ಅಂತ ಎಸ್ಯೂಮ್ ಮಾಡಿದ್ದು, ಅದು 0 ಗೆ ಚೇಂಜ್ ಆಯ್ತು ಈಗ. ಓಕೆ, ಸೊ ಇಲ್ಲಿ ಇದೇನಾಯ್ತು, ಇದಕ್ಕೆ ಇನ್ಪುಟ್ 1 ಇದ್ದದ್ದು 0 ಆಯ್ತು. ಔಟ್ಪುಟ್ ಏನಾಗ್ತದೆ? ಔಟ್ಪುಟ್ ಏನಾಗ್ತದೆ? 0 0 ಇದ್ದದ್ದು ಏನಾಗ್ತದೆ? 1. ಕ್ಯೂ ಕಾಂಪ್ಲಿಮೆಂಟ್ ಈಸ್ 1. ಅದು ಹಾಗೆ ಉಂಟು ಅಲ್ವಾ? ಕ್ಯೂ ಕಾಂಪ್ಲಿಮೆಂಟ್ 1 ಆಗಿಯೇ ಉಂಟು. ಅರ್ಥ ಆಗ್ತಾ ಉಂಟಾ? ಕ್ಯೂ ಕಾಂಪ್ಲಿಮೆಂಟ್ 1 ಇತ್ತು. ಸೊ 1 and 1 ಔಟ್ಪುಟ್ ಇದ್ರದ್ದು 0, ಇದು 0 ಬಂತು, 0 ಬಂದಾಗ ಇದು 0 and 0, ಸೊ ದ ಔಟ್ಪುಟ್ ಇಸ್ 1. ನಾವೇನು ಎಸ್ಯೂಮ್ ಮಾಡಿದ್ದು, ಕ್ಯೂ ಇಸ್ ಈಕ್ವಲ್ ಟು 1, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 0 ಅಂತ ಎಸ್ಯೂಮ್ ಮಾಡಿದ್ದು, ಅದೇನಾಯ್ತು, ಚೇಂಜ್ ಆಗಿ ಕ್ಯೂ ಇಸ್ ಈಕ್ವಲ್ ಟು 1 ಇದ್ದದ್ದು 0 ಗೆ ಚೇಂಜ್ ಆಯ್ತು, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 0 ಇದ್ದದ್ದು 1 ಗೆ ಚೇಂಜ್ ಆಯ್ತು. ಇನ್ನು ಚೇಂಜ್ ಆಗುದಿಲ್ಲ ಅದು, ಸರಿಯಲ್ಲ? ಅರ್ಥ ಆಗ್ತಾ ಉಂಟಾ? ಪುನಃ ಎಕ್ಸ್ಪ್ಲೈನ್ ಮಾಡ್ಬೇಕಾ? ನೋಡಿ, ಇನಿಷಿಯಲಿ ನಾವ್ ಏನ್ ಮಾಡಿದೆವು, ಕ್ಯೂ ಇಸ್ ಈಕ್ವಲ್ ಟು 1, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದೆವು. ಸೊ ಇಲ್ಲಿ ಕ್ಯೂ ಇಸ್ ಈಕ್ವಲ್ ಟು 1 ಅಂದ್ರೆ ಈ ಇನ್ಪುಟ್ ಅನ್ನ 1 ಅಂತ ತಗೊಳ್ಬೇಕು. ಸೊ 1 and 0, ದ ಔಟ್ಪುಟ್ ಇಸ್ 1. ಸೊ ಇಲ್ಲಿಯೇ ಈಗ್ಲೇ ಕ್ಯೂ ಕಾಂಪ್ಲಿಮೆಂಟ್ 1 ಗೆ ಚೇಂಜ್ ಆಯ್ತು. ಸೊ ಇಲ್ಲಿ ಈಗ ಇನ್ಪುಟ್ ಇದಕ್ಕೆ ಒಂದು 1, 1 and 1. ಸೊ ದ ಔಟ್ಪುಟ್ ಇಸ್ ಈಕ್ವಲ್ ಟು 0. ಸೊ 1 ಇದ್ದ ಔಟ್ಪುಟ್ 0 ಗೆ ಚೇಂಜ್ ಆಯ್ತು. ಅದು ಚೇಂಜ್ ಆಗ್ಲೇಬೇಕು, ಓಕೆ, ಕ್ಯೂ ಅಂಡ್ ಕ್ಯೂ ಕಾಂಪ್ಲಿಮೆಂಟ್ ಆದದ್ರಿಂದ. ಸೊ ಇದೀಗ 0 ಆಯ್ತು, 1 ಇದ್ದದ್ದು 0 ಆಯ್ತು. ಪ್ರೀವಿಯಸ್ಲಿ 1 ಇತ್ತು, ಈಗ 0 ಆಯ್ತು. 0 and 0, ವಿಚ್ ಇಸ್ ಈಕ್ವಲ್ ಟು 1. ಇದು 1 and 1, 0, ಮತ್ತೆ 0 and 0, ಅದೇ ಕಂಟಿನ್ಯೂ ಆಗ್ತಾ ಇರ್ತದೆ. ಆದ್ರಿಂದ ನಾವು ಕ್ಯೂ ಇಸ್ ಈಕ್ವಲ್ ಟು 1 ಅಂತ ಎಸ್ಯೂಮ್ ಮಾಡಿದ್ರು ಕೂಡ
ಅದಕ್ಕೆ ಇರುವಂತ ಇನ್ಪುಟ್ ಅನ್ ಇನ್ಪುಟ್ ಇಂದಾಗಿ ಅದೇನಾಯ್ತು ಚೇಂಜ್ ಆಗಿ ಮತ್ತೆ ಕ್ಯೂ ಇಸ್ ಈಕ್ವಲ್ ಟು ಝೀರೋ, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಒನ್ ಗೆ ಬಂದು ನಿಂತಿತ್ತು. ಅರ್ಥ ಆಗ್ತಾ ಉಂಟಾ? ದೇರ್ಫೋರ್ ವೆನ್ ಎಸ್ ಇಸ್ ಈಕ್ವಲ್ ಟು ಝೀರೋ, ಆರ್ ಇಸ್ ಈಕ್ವಲ್ ಟು ಒನ್. ಈ ಕಂಡೀಷನ್ ಅಲ್ಲಿ ವೆನ್ ಎಸ್ ಇಸ್ ಈಕ್ವಲ್ ಟು ಝೀರೋ, ಆರ್ ಇಸ್ ಈಕ್ವಲ್ ಟು ಒನ್, ಆ ಕಂಡೀಷನ್ ಅಲ್ಲಿ ಪ್ರೀವಿಯಸ್ ಸ್ಟೇಟ್ ಏನೇ ಇರ್ಲಿ, ಇದೀಗ ನಾವು ಎಸ್ಯೂಮ್ ಮಾಡ್ತಾ ಇರೋದು ಅಂತ ಹೇಳುದು ಪ್ರೀವಿಯಸ್ ಸ್ಟೇಟ್ ಅದ್ರದ್ದು. ಓಕೆ, ಆ ಪ್ರೀವಿಯಸ್ ಸ್ಟೇಟ್ ಏನೇ ಇರ್ಲಿ, ಕ್ಯೂ ಇಸ್ ಈಕ್ವಲ್ ಟು ಝೀರೋ ಆಗ್ತದೆ, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಒನ್ ಆಗ್ತದೆ. ದಟ್ ವಿ ಹ್ಯಾವ್ ವಿಟ್ನೆಸ್ಡ್, ಇಸ್ಂಟ್ ಇಟ್? ಇಸ್ ಇಟ್ ಕ್ಲಿಯರ್? ಝೀರೋ ಮತ್ತೆ ಒನ್ ಅಂತ ಆದಾಗ ಎಸ್ ಮತ್ತೆ ಆರ್ ವ್ಯಾಲ್ಯೂ, ಎಸ್ ಇಸ್ ಈಕ್ವಲ್ ಟು ಝೀರೋ, ಆರ್ ಇಸ್ ಈಕ್ವಲ್ ಟು ಒನ್ ಆದಾಗ ಕ್ಯೂ ಚೇಂಜಸ್ ಟು ಝೀರೋ ಅಂಡ್ ಕಂಟಿನ್ಯೂಸ್ ವಿತ್ ಝೀರೋ, ಕ್ಯೂ ಕಾಂಪ್ಲಿಮೆಂಟ್ ಬಿಕಮ್ಸ್ ಒನ್ ಆಲ್ವೇಸ್. ಓಕೆ, ಸೊ ಇಲ್ಲಿ ಈಗ ಕ್ಯೂ ಇಸ್ ಈಕ್ವಲ್ ಟು ಝೀರೋ ಅಂದ್ರೆ, ಓಕೆ, ನಾವು ಯಾವ್ದನ್ನಾದ್ರೂ ಝೀರೋ ಮಾಡುದು, ಯಾವುದೇ ಡಾಟಾವನ್ನ ಝೀರೋ ಮಾಡುದು ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ರೀಸೆಟ್. ಓಕೆ, ಅದನ್ನ ನಾವು ರೀಸೆಟ್ ಮಾಡುದು ಅಂತ ಹೇಳುದು. ಇದರದ ಆಕ್ಚುಯಲ್ ಔಟ್ಪುಟ್ ಕ್ಯೂ ಈಗ. ಸೊ ಕ್ಯೂ ಅನ್ನ ನಾವು ಝೀರೋ ಇದ್ರೆ ಝೀರೋದಲ್ಲೇ ಕಂಟಿನ್ಯೂ ಆಗ್ತದೆ, ಒನ್ ಇದ್ರೆ ಝೀರೋ ಮಾಡ್ತಾ ಇದ್ದೇವೆ. ಬೈ ಮೇಕಿಂಗ್ ಎಸ್ ಇಸ್ ಈಕ್ವಲ್ ಟು ಝೀರೋ, ಆರ್ ಇಸ್ ಈಕ್ವಲ್ ಟು ಒನ್, ವಿ ಆರ್ ರೀಸೆಟ್ಟಿಂಗ್ ದ ಔಟ್ಪುಟ್. ಓಕೆ, ಡಾಟಾವನ್ನ ರೀಸೆಟ್ ಮಾಡ್ತಾ ಇದ್ದೇವೆ. ಇಸ್ ಇಟ್ ಕ್ಲಿಯರ್ ದಿಸ್ ಕೇಸ್? ಟೆಲ್ ಮೀ, ಇಸ್ ಇಟ್ ಕ್ಲಿಯರ್? ವಿಷ್ಣು, ಆರ್ ಯು ಲಿಸ್ನಿಂಗ್? ವಿಷ್ಣು, ನೆಕ್ಸ್ಟ್ ಕೇಸ್ 3. ಓಕೆ, ಸೊ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್, ಎಸ್ ಇಸ್ ಈಕ್ವಲ್ ಟು ಒನ್ ಅಂಡ್ ಆರ್ ಇಸ್ ಈಕ್ವಲ್ ಟು ಝೀರೋ. ಎಸ್ ಇಸ್ ಈಕ್ವಲ್ ಟು ಒನ್, ಆರ್ ಇಸ್ ಈಕ್ವಲ್ ಟು ಝೀರೋ. ಟೆಲ್ ಮೀ ಹೌ ದಿಸ್ ವರ್ಕ್ಸ್. ಜಸ್ಟ್ ಪುಟ್ ದ ವ್ಯಾಲ್ಯೂಸ್ ಅಂಡ್ ಟೆಲ್ ಮೀ ಹೌ ದಿಸ್ ವರ್ಕ್ಸ್. ಎಸ್ಯೂಮ್ ಎನಿ ವ್ಯಾಲ್ಯೂ ಫಾರ್ ಕ್ಯೂ ಅಂಡ್ ಕ್ಯೂ ಕಾಂಪ್ಲಿಮೆಂಟ್. Initially, you assume Q is equal to 0. That will be the previous value. Q complement is equal to 1. Okay. S is equal to 1 now. R is equal to 0. S is equal to 1 and R is equal to 0. What is the output of N1? 0. N1 is 0. N2 is? 1. Because the two gates are inverters. 1 kottre 0 output. 0 kottre 1 output. Assume Q is equal to 0. So 1 input is 0. The other input for N4 is 1. 0 matte 1 naayitu. Adrinda idra output en aayitu? Idra output en aayitu? 1 naayitu. Okay. Now 1 input is 1. The other input is 0. What's the output of N3? 1. ಒನ್ ಅಂದ್ರೆ ದಿಸ್ ಕ್ಯೂ ಇಸ್ ಈಕ್ವಲ್ ಟು ಝೀರೋ ಟು ಒನ್ ಗೆ ಚೇಂಜ್ ಆಯ್ತು, ರೈಟ್? ಸೊ ಹಿಯರ್ ದ ಇನ್ಪುಟ್ ಟು N4 ಝೀರೋ ಇತ್ತದು, ಈಗ ಒನ್ ಆಯ್ತು. ಒನ್ ಅಂಡ್ ಒನ್, ವಾಟ್ಸ್ ದ ಔಟ್ಪುಟ್ ಆಫ್ N4? ಝೀರೋ. ಝೀರೋ. ಸೊ ಕ್ಯೂ ಕಾಂಪ್ಲಿಮೆಂಟ್ ಈಸ್ ನೌ ಚೇಂಜ್ ಟು ಝೀರೋ. ಹಿಯರ್ ದ ಔಟ್ಪುಟ್ ಇಸ್ ಝೀರೋ. ದ ಇನ್ಪುಟ್ ಟು N3 ಒನ್ ಇತ್ತು, ಅದೀಗ ಝೀರೋ ಆಯ್ತು. ಝೀರೋ ಅಂಡ್ ಝೀರೋ, ವಾಟ್ಸ್ ದ ಔಟ್ಪುಟ್? ಒನ್. ಸೊ ದ ಔಟ್ಪುಟ್ ಇಸ್ ಒನ್. ಅಂದ್ರೆ ಒನ್ ಇತ್ತು ಅಲ್ವಾ ಅದು ಆಲ್ರೆಡಿ, ಸೊ ಒನ್ ಅಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಅಷ್ಟು ಚೇಂಜಸ್ ಆಯ್ತು, ಸರಿಯಲ್ಲ? ನಾವು ಕ್ಯೂ ಇಸ್ ಈಕ್ವಲ್ ಟು ಝೀರೋ ಅಂತ ಎಸ್ಯೂಮ್ ಮಾಡಿದ್ದು, ಅದು ಕ್ಯೂ ಇಸ್ ಈಕ್ವಲ್ ಟು ಒನ್ ಗೆ ಚೇಂಜ್ ಆಯ್ತು. ಆಲ್ ದೀಸ್ ಚೇಂಜಸ್ ಹ್ಯಾಪನ್ ಇನ್ ಮೈಕ್ರೋ ಮಿಲಿ ಸೆಕೆಂಡ್ಸ್. ಓಕೆ, ನಮಗೆ ಅದು ಗೊತ್ತೇ ಆಗುದಿಲ್ಲ. ವಿತ್ ಸಚ್ ಎಸ್ ಫಾಸ್ಟ್, ವಿತ್ ಸಚ್ ಎಸ್ ಸ್ಪೀಡ್ ಇಟ್ ಚೇಂಜಸ್. ಓಕೆ, ನಮ್ಗೆ ಅಷ್ಟು ಡಿಲೇ ಎಲ್ಲ ಇಲ್ಲ. ನಾವಿಲ್ಲಿ ಬರೆಯುವಾಗ ಅಷ್ಟು ಡಿಲೇ ಇಲ್ಲ ಅಂತಾದ್ರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ಅಷ್ಟು ಬೇಗ ಅವುಗಳ ಸ್ಟೇಟ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತವೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಒನ್ ಆಯ್ತು, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಝೀರೋ ಆಯ್ತು. ಸೊ ನಾವೇನ್ ಎಸ್ಯೂಮ್ ಮಾಡಿದ್ದು, ಕ್ಯೂ ಇಸ್ ಈಕ್ವಲ್ ಟು ಝೀರೋ, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಒನ್ ಅಂತ ಎಸ್ಯೂಮ್ ಮಾಡಿದ್ದು. ದಿಸ್ ಚೇಂಜ್ ಟು ಒನ್, ಕ್ಯೂ ಕಾಂಪ್ಲಿಮೆಂಟ್ ಚೇಂಜ್ ಟು ಝೀರೋ. ಸೊ ಒಂದು ಕೇಸ್ ಆಯ್ತು. ಲೆಟ್ ಅಸ್ ಎಸ್ಯೂಮ್ ಕ್ಯೂ ಇಸ್ ಈಕ್ವಲ್ ಟು ಒನ್, ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಝೀರೋ. ಪ್ರೀವಿಯಸ್ ಸ್ಟೇಟ್ ಇದರಲ್ಲೇ ನಾವು ಅದು ಮುಗಿಸಿದೆವು.
let us assume Q is equal to 1, Q complement is equal to 0. The same state alva. Q is equal to 1 agre, idu 1 and 1, idu 0 aito, idu 0 and 0, the output is 1. So it continues with the same state. Q is equal to 1, mate Q complement is equal to 0. So finally, nilluvanta state yavudu, when S is equal to 1, R is equal to 0, what's the final state of Q and Q complement? Illiyala. Q is 1, Q complement is 0. Correct. Q is equal to 1, 1 and 0. Correct. Q is equal to 1, Q complement is equal to 0. So 0 idre 1 ige change aagtade, 1 idre 1 alle continue aagtade. Sariyala? Q 0 idre 1 ige change aagtade, 1 idre 1 alle continue aagtade. So this state is called as set state. We are setting the output to 1 by making S is equal to 1, R is equal to 0. Artha agida? So reset state, set state. This is why this flip-flop is called as RS flip-flop. Reset, set, flip-flop. Flip-flop andre data vanna store maadbeku. Reset matte set eradu operation anna naavu maadabodu by changing the inputs. S and R inputs are changed accordingly to make it reset or set. The output state reset or set by making the changes to S and R inputs. There is one more final state when both the inputs are 1 and 1. What happens? Let us see. S and R both are 1 and 1. S is equal to 1, the fourth state. S is equal to 1, R is equal to 1. Both are 1 and 1. Just see the flow. What happens? This is 1. So the output of N2 is 0. Okay. Output of N2 is 0. Illi ondu input 0 aitu. Q is equal to first initially 0 antle assume maadi. Idu 0. This is 0. 0 and 0. So the output is 1, right? The output of N4 is 1. 1 input is 1, 1 and 0. So the output, this output again changes to 1, isn't it? So the output is it 1 or 0? 1 or 0? 1. So here the input is 1, 1 and 0. So the output again 1. Sariya? The output is 1, 1 and 0, output is 1. So this Q, we assumed it as 0, it changed to 1. Q complement, we assumed it as 1. It's continuing with 1 only. Right? Artha aagta unta? But this is not satisfying our rule. Alva? Yen aagta unta? Q is equal to 0 iddadu 1 ige change aitu. Q complement 1 iddadu 1 alle untu. So, output namma prakara 0 idre Q 0 idre Q complement 1 irbeku because it is the complement. If Q is equal to 1, Q complement should be equal to 0. Or else if Q is equal to 0, Q complement should be equal to 1. But here what's happening, whatever may be the condition of Q, Q is equal to 1. If Q complement is equal to 0, it changes to 1 and 1. Okay. So output of Q, output of this gate when R and S, S and R, when they are equal to 1, the output goes to high. Both the outputs will be high. Eradu high aagi bittade, which is not possible in our flip-flop. Okay. Namma assumption ige adu sari honduta illa. Artha aagta unta? So this state of input, S is equal to 1, R is equal to 1, this state is invalid state. We cannot give two input, both the inputs as 1 to a RS flip-flop. Invalid state. This state is invalid state. It's not possible to give S and R both equal or equal to 1. Both equal and equal to 1.
S and R cannot be equal to 1, at that time the output goes to invalid state. Okay, adu namma assumption anna satisfy madodilla. So this is the truth table for reset set flip flop, set reset flip flop. The circuit diagram working as well as the truth table we have seen.